ವೃದ್ಧರು ವಿಪ್ರರಲಿ ಸನ್ಮಾನನೀಯರು ಜ್ಞಾನ ವೃದ್ಧರು ವಿಪ್ರರಲಿ ಸನ್ಮಾನನೀಯರು ಶೌರ್ಯ ವೃದ್ಧರು ಮಾನವೇಂದ್ರರೊಳು ಅಧಿಕವೂ ಶೌ ಮಾನವೇಂದ್ರರೊಳು ಅಧಿಕವೂ ಇದು ಪೌರಾಣ ಸಿದ್ಧವಲೇ ಇದು ಪೌರಾಣ ಸಿದ್ಧವಲೇ ಏ ಜ್ಞಾನವೃದ್ಧನು ಕೃಷ್ಣನೂ ಜ್ಞಾನವೃದ್ಧನು ಕೃಷ್ಣನೂ ఘనశర్యనూ ఘనశౌర్యను ఎంబుద తానరియనే చైత్య భూపతి ఎంత భీష్మ జ్ఞానవృద్ధరు విప్రరలి ಮುಖ್ಯವನ್ನು ಗಮನಿಸಬೇಕಾದ್ದು ಲೋಕದಲ್ಲಿ ಎರಡು ಗುಣ ಇರಬೇಕು ಮನುಷ್ಯನಿಗೆ ಒಂದು ಅಪಾರವಾದ ಬುದ್ಧಿಶಕ್ತಿ ಅದರಲ್ಲಿ ಶ್ರೇಷ್ಠನಾಗಿರಬೇಕು ಹಾಗೆ ಕ್ಷತ್ರಿಯನಾದವನಿಗೆ ಬಾಹುಬಲ ಇರಬೇಕು ಇನ್ನೊಂದು ರಾಜಬಲ ಜೊತೆಗೆ ದಾನಗುಣ ಇರಬೇಕು ಅಂತ ಕುಮಾರವ್ಯಾಸ ಪಂಪ ಅವರೆಲ್ಲ ಹೇಳ್ತಾನೆ ಓಡಿಂ ಬೇಡಿಂ ಇದು ಚಾಗದ ಬೀರದ ಮಾತು ಕರ್ಣನ ಅಂತ ಹೇಳ್ತಾನೆ ಅಂದರೆ ಇದ್ದ ಮಾಡೋಕ್ಕೆ ಬಂದರೆ ನೀವು ಯಾರು ನಿಲ್ಲಲ್ಲ ನನ್ನ ಎದುರಿಗೆ ಅಂತ ಹೇಳುವಂಥ ಸಾಮರ್ಥ್ಯ ಇರಬೇಕು ಹಾಗೆ ವಾದ ಮಾಡೋಕ್ಕೆ ಬಂದರೆ ನಿನ್ನ ಬುದ್ಧಿಶಕ್ತಿ ಎಷ್ಟು ಅಂತ ಅಳಿಯಕ್ಕೆ ಬಂದರೆ ನಾನು ಗಣಕಯಂತ್ರ ಇದೆಯಲ್ಲ ಕಂಪ್ಯೂಟರು ಅಂತಹ ಜ್ಞಾನ ನನಗಿದೆ ಅಂತ ತೋರಿಸ್ಕೊಳ್ಬೇಕು ಅಂಥ ಒಳ್ಳೆಯ ಸ್ಮರಣಶಕ್ತಿ ಸಂವಾದ ಚಾತುರ್ಯ ಮತ್ತು ಇನ್ನೊಬ್ಬನನ್ನು ನಂಬಿಸುವಂತಹ ಒಂದು ಗುಣ ಮತ್ತು ಶ್ರೇಷ್ಠವಾದ ಅಧ್ಯಯನದಿಂದ ಬಂದ ಒಂದು ಸಂಪನ್ನತೆ ಲೋಕದಲ್ಲಿ ಎರಡು ಬಹಳ ಮುಖ್ಯವಾದದ್ದು ಒಂದು ಅಧ್ಯಯನ ಸಂಪನ್ನತೆ ತುಂಬ ಓದಿ 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 ಮನಸ್ಸನ್ನು ಬಿಗಿಯಾಗಿರಿಸಿಕೊಳ್ಳುವಂಥ ಒಂದು ಕ್ರಮ ಅವೆರಡೇ ಅಲ್ವೇನಪ್ಪ ಮೌಲ್ಯಗಳು ಜ್ಞಾನ ವೃದ್ಧರು ವಿಪ್ರರಲಿ ಅಂದರೆ ನಿಜವಾಗಿ ವೃದ್ಧಿ ಅನ್ನೋದು ವಯಸ್ಸಾಗ್ತಾ ಬಂದ ವೃದ್ಧತೆ ಅಲ್ಲ ಅದು ಜ್ಞಾನ ವೃದ್ಧತೆ ಪರಿಣಿತನಾಗಬೇಕು ಪಕ್ವನ ಪಂಡಿತ ಅಂದರೆ ಇದೇ ಅರ್ಥ ಹಣ್ಣಾದವನು ಅಂತ ಹೇಳಿ ಕಾಯಲ್ಲ ಈಚಲ್ಲ ದೋರೆಗಾಯಲ್ಲ ಹಣ್ಣಾದವನು ಹಾಗೆ ಜ್ಞಾನ ವೃದ್ಧರು ವಿಪ್ರರಲಿ ಆಮೇಲೆ ಸನ್ಮಾನನೀಯರು ಅವರು ಭಾಳ ಶ್ರೇಷ್ಠರನ್ನು ಮಾತ್ರ ಗೌರವಿಸ್ತೇವೆ ನಾವು ಜ್ಞಾನಿ ಅಂದರೆ ಆ ಜ್ಞಾನದಲ್ಲಿ ಎಲ್ಲರನ್ನೂ ವಶಪಡಿಸಿಕೊಳ್ಳತಕ್ಕಂತಹ ಮೆಚ್ಚಿಸತಕ್ಕಂತಹ ಅವರನ್ನು ಅನುಕರಣೀಯರಾದಂತಹ ವ್ಯಕ್ತಿಗಳನ್ನು ಮಾತ್ರ ನಾವು ಸನ್ಮಾನ ಮಾಡ್ತೇವೆ ಹಾಗೆ ಶೌರ್ಯ ವೃದ್ಧರು ಮಾನವೇಂದ್ರರೋ ಹಾಗೆಯೇ ಮಾನನೀಯರು ಅಂತ ಯಾರ್ಯಾರು ಇದ್ದಾರೆ ಇವತ್ತು ಇಡೀ ಭರತಖಂಡದಲ್ಲಿ ವೀರರಾದವರು ಯಾರು ಅಂತ ಹುಡುಕಿದ್ರೆ ನಮ್ಮ ಆಟಗಳಲ್ಲಿ ಬರುತ್ತಲ್ಲ ಇದು ಐದು ಸಾವಿರ ಮೀಟರ್ ಓಟ ಆಗಲಿ ಹೈ ಜಂಪ್ ಆಗಲಿ ಲಾಂಗ್ ಜಂಪ್ ಆಗಲಿ ಒಬ್ಬಳು ನಮ್ಮ ಆಂಧ್ರದ ಹುಡುಗಿ ಒಬ್ಬಳು ಮೂರನೇ ಬಹುಮಾನವನ್ನು ತೆಗೆದುಕೊಂಡ್ಲು ಅಂತ ಹೇಳಿದಾಗ ನಮಗೆ ಎಷ್ಟು ಸಂತೋಷ ಆಗುತ್ತೆ ಯಾಕಂದರೆ ಪ್ರಪಂಚದ ಎಲ್ಲರೊಂದಿಗೆ ಸೆಣಸಿ ಪಡೆಯುವಂಥ ಒಂದು ಸ್ಥಾನ ಅಂಜು ಆಕೆದು ಹಾಗೆ ಶೌರ್ಯ ವೃದ್ಧರು ಮಾನವೇಂದ್ರ ಅಧಿಕ ಅಂದರೆ ಕೇವ ರಾಜರುಗಳಲ್ಲಿ ಶೌರ್ಯವನ್ನು ಯಾರು ಹೆಚ್ಚಾಗಿ ತೋರಿಸ್ತಾರೋ ತೋರಿಸಿ ತಮ್ಮ ಆಧಿಕ್ಯವನ್ನು ಪ್ರಕಟಿಸ್ತಾರೋ ಅವರು ಮಾನನೀಯರಾಗ್ತಾರೆ ಇದು ಪೌರಾಣ ಪ್ರಸಿದ್ಧವಲ್ಲಿ ನೀವು ಓದ್ಕೊಂಬನ್ನಿ ಯಾವುದೇ ಗ್ರಂಥ ಓದಿ ಅದರಲ್ಲಿ ಇವೆಲ್ಲ ಇಲ್ವಾ ವಿವರಗಳೆಲ್ಲ ಇಲ್ವಾ ಅನ್ನೋ ಮಾತನ್ನು ಅವನು ಹೇಳ್ತಾ ಇದ್ದಾನೆ ಜ್ಞಾನ ಜ್ಞಾನವೃದ್ಧನು ಕೃಷ್ಣನ್ ಕೃಷ್ಣನ ರಾಜನೀತಿ ಅನ್ನೋದನ್ನೇ ಒಂದು ದೊಡ್ಡ ಪುಸ್ತಕವಾಗಿ ಬರೀಬಹುದು ಅವನ ಸಂಚಾರ ಶಕ್ತಿ ಅನ್ನೋದನ್ನೇ ನಿಜವಾಗಿ ಆಶ್ಚರ್ಯ ಆಗುತ್ತೆ ಇಡೀ ಭರತಖಂಡದಲ್ಲಿ ಎಷ್ಟು ಸಲ ಅವನು ಸುತ್ತಿದ್ದಾನೆ ಎಷ್ಟು ರಾಜ್ಯಗಳಿಗೆ ಹೋಗಿದ್ದಾನೆ ಅದರಿಂದ ಜ್ಞಾನನ ವೃದ್ಧನು ಕೃಷ್ಣನ್ ತುಂಬ ತಿಳುವಳಕಸ್ತವನು ಜಗತ್ತಿನ ಯಾವ್ಯಾವ ಭಾಗದಲ್ಲಿ ಏನೇನು ಆಗ್ತಾಯಿದೆ ಅದನ್ನೆಲ್ಲ ಊಹಿಸಬಲ್ಲವನಾಗಿದ್ದ ಅವನು ಆಹವ ಎರಡನೇ ಗುಣ ಕೇಳಿದ್ರಲ್ಲಪ್ಪ ಆ ಶೌರ್ಯ ಪರಾಕ್ರಮ ಕ್ಷಾತ್ರ ಅಲ್ಲಿ ದೀನನೆ ದೀನ ಅಂದರೆ ಬಡವ ಅಂಥೇಳಿ ಅಲ್ಪನೇ ಅವನು ಪರಾಕ್ರಮದಲ್ಲೂ ಅವನು ಗಣ್ಯ ಜ್ಞಾನದಲ್ಲೂ ಅವನು ರಾಜಕಾರಣಿಗಳಲ್ಲಿ ಸಾಮಾನ್ಯವಾಗಿ ರಾಜಕಾರಣಿನ ನಾವು ಬಹಳ ಕೀಳದೃಷ್ಟಿಯಿಂದ ದೃಷ್ಟಿಯಿಂದ ನೋಡ್ತೀವಿ ಇವತ್ತು ಆದರೆ ಮುತ್ಸದ್ದಿ ಅಂತ ಒಂದು ಶಬ್ದ ಇದೆ ಅಂದರೆ ರಾಜಹಿತ ಚಿಂತಕ ಅವನು ಈ ರಾಜಕಾರಣಿ ಅನ್ನೋ ಶಬ್ದಕ್ಕೂ ಮುತ್ಸದ್ದಿ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಕೇವಲ ತಮ್ಮ ಹೊಟ್ಟೆ ಬರ್ಕೊಳ್ಳೋಕ್ಕೋಸ್ಕರ ಅವರಿವ್ರ ಮೇಲೆ ಚಾಡಿ ಹೇಳಿ ಅವ್ರನ್ನ ತಂದು ಹಾಕಿ ಗಂಟಿಕ್ಕಿ ಮಾಡೋರಲ್ಲ ನಿಜವಾಗಿ ಹಿತಚಿಂತಕ ಅಂದರೆ ರಾಷ್ಟ್ರದ ಹಿತಚಿಂತಕ ಅವನು ಅದನ್ನೇ ರಾಜಕಾರಣಿ ಅನ್ನೋದು ಅವನನ್ನು ರಾಜಕಾರಣ ಅನ್ನೋದು ಪ್ರಪಂಚವನ್ನು ಒಳ್ಳೆಯ ಸ್ಥಿತಿಯಲ್ಲಿ ಇಡೋದಕ್ಕೆ ಬೇಕಾದಂಥ ಅಧಿಕಾರವನ್ನು ಸಂಪಾದಿಸಿಕೊಡೋ ಶಕ್ತಿಯನ್ನು ಕೊಡುತ್ತದೋ ಕೃಷ್ಣನಿಗೆ ಜ್ಞಾನವೃದ್ಧಿ ಇದೆ ಆಮೇಲೆ ಆ ದೀನ ನನಗೆ ಆಶ್ಚರ್ಯ ಆಗುತ್ತೆ ಶ್ರೀಕೃಷ್ಣನಂಥ ವ್ಯಕ್ತಿಯನ್ನು ನಾವು ಪರಮಾತ್ಮ ಅಂತ ಹೇಳ್ತೀವಿ ಆದರೆ ಅವನು ರುಕ್ಮಿಣೀಯತೆಯಲ್ಲಿ ಶತಶೃಂಗ ಪರ್ವತಕ್ಕೆ ಹೋಗಿ ಅಲ್ಲಿ ನೂರಾರು ವರ್ಷಗಳವರೆಗೆ ತಪಸ್ಸನ್ನು ಮಾಡಿ ಜ್ಞಾನವನ್ನು ಪಡ್ಕೊಂಡ ಅಂಥೇಳಿ ವ್ಯಾಸರ ಹೇಳ್ತಾರೆ ಅದರಿಂದ ಅವನು ಅಧ್ಯಯನದಿಂದ ಬಂದಿದೆ ಜ್ಞಾನವೃದ್ಧಿ ಹಾಗೆಯೇ ಆಹವ ದೀನನಲ್ಲ ಓಡೋದಾ ಓಡೋದ ಅಂತ ಶಿಶುಪಾಲ ಹೇಳಿದ್ದಕ್ಕೆ ಇವನು ಕೊಡ್ತಾ ಇರೋ ಉತ್ತರ ಅವನು ಆಹವ ದೀನ ಅಂತ ತಿಳ್ಕೊಳ್ಬೇಡಿ ದಯವಿಟ್ಟು ಅವನು ನಿಜವಾಗಿ ಮಹಾವೀರನಾದವನು ಅಷ್ಟೇ ಅಲ್ಲ ಇದು ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ತಾ ಇಲ್ಲ ನಾನು ಶ್ರೀ ಚೈದ್ಯ ಭೂಪತಿ ಚೈದ್ಯ ಭೂಪತಿ ಅಂತಂದರೆ ಇವನೇನೆ ಶಿಶುಪಾಲ ಉಳಿದವರಿಗಿಂತ ಹೆಚ್ಚಾಗಿ ಚೈದ್ಯ ಭೂಪತಿಯಾದ ಶಿಶುಪಾಲನಿಗೆ ಈ ಸಂಗತಿ ಚೆನ್ನಾಗಿ ಗೊತ್ತಿದೆ ಆದರೂ ನಾಟಕ ಆಡ್ತಾ ಇದ್ದಾನೆ ಇದರ್ಥ ಏನಂದರೆ ಎಷ್ಟು ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ಅಂದರೆ ತಿಳಿದೇ ಇದ್ದವ್ರಿಗೆ ಹೇಗಾದರೂ ಹೇಳ್ಬೋದಪ್ಪ ಬಿಚಿಯವ್ರು ಹೇಳ್ತಾರೆ ಯಾರಾದರೂ ಮಲಗಿರೋನ್ನ ಎಬ್ಬಿಸ್ಬೋದು ನಿಜವಾಗ್ಲೂ ಆದರೆ ಮಲಗಿದಂತೆ ನಟಿಸಿ ಸುಮ್ಮನೆ ಇರ್ತಾನಲ್ಲ ಅವನು ಎಪ್ಸೋಕ್ಕಾಗೋದಿಲ್ಲ ಅಲಾರಾಮಲ್ಲ ಏನಿಟ್ಟರೂ ಎಪ್ಸೋಕ್ಕಾಗಲ್ಲ ಅಂದರೆ ಶಿಶುಪಾಲನು ಶ್ರೀಕೃಷ್ಣನ ಹಿರಿಮೆಯನ್ನು ಅರಿತವನಾಗಿದ್ದಾನೆ ಬಲ್ಲವನಾಗಿದ್ದರೂ ಕೂಡ ಕೇವಲ ಪೂರ್ವ ವೈರದಿಂದ ಅವನಿಗೆ ಇಷ್ಟೊಂದು ಸನ್ಮಾನ ಆಯ್ತಲ್ಲ ಅನ್ನೋ ಕಾರಣದಿಂದ ಪ್ರತಿಭಟಿಸ್ತಾ ಇದ್ದಾನೆ ಆಸ್ಫೋಟಿಸ್ತಾ ಇದ್ದಾನೆ ಇದು ಸರಿಯಲ್ಲ ಇದು ತಪ್ಪು ಅನ್ನೋದನ್ನು ಸ್ಪಷ್ಟವಾದ ಮಾತುಗಳಲ್ಲಿ ಇವನು ಹೇಳಬೇಕಾಗಿದೆ ಏನಂದರೆ ಉಳಿದ ಉಳಿದವರಂತೆ ಶಿಶುಪಾಲನಿಗೆ ಯಾವ ಸತ್ವನೂ ಇಲ್ಲ ಎರಡು ಅಂಶ ಇರಬೇಕು ಅಂತ ನಾನು ಹೇಳಿದೆ ಜ್ಞಾನ ಇಲ್ಲ ಅವನಿಗೆ ಜ್ಞಾನ ಇದ್ದಿದ್ದರೆ ರಾಜಸಭೆಯಲ್ಲಿ ಅದು ಅಗ್ರಪೂಜೆಯ ಸಂದರ್ಭದಲ್ಲಿ ಎಲ್ಲರನ್ನ ಆಡ್ಕೊಳ್ತಾ ಇರಲಿಲ್ಲ ಆ ಮಖ ಯಾಗವನ್ನು ದರಿದ್ರ ಮಖ ಜರಡು ಮಖ ಅಂತ ಇರಲಿಲ್ಲ ಅದರಿಂದ ಅವನಿಗೆ ಜ್ಞಾನವೂ ಇಲ್ಲ ಮುಂದೆ ಹೇಳ್ತೀನಿ ಅವನಿಗೆ ಶಕ್ತಿನೂ ಇಲ್ಲ ಹೋರಾಟದ ಶಕ್ತಿನೂ ಇಲ್ಲ ಬರೀ ಮಾತಿನ ಶಕ್ತಿ ಅನ್ನೋ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಚೈದ್ಯ ಭೂಪತಿ ಅವನು ಏನೂ ಬಲ್ಲವನಲ್ಲ ಅಂಥವನು ಶ್ರೀಕೃಷ್ಣನ ಮೇಲೆ ಈ ರೀತಿಯ ಆಕ್ಷೇಪಣೆಯ ಮಳೆಯನ್ನು ಎತ್ತೋದು ಸರಿ ಇಲ್ಲ ಭೀಷ್ಮನ ಮಾತುಗಳನ್ನು ನಾವು ನೋಡಬೇಕು ಇಡೀ ಪ್ರಕರಣದಲ್ಲಿ ನೀವು ಗಮನಿಸಬೇಕಾದದ್ದು ಏನಂದರೆ ಮಾತುಗಾರಿಕೆಯ ಚಕಮಕಿ ಶಿಶುಪಾಲನು ಕೂಡ ಏನು ಕಡಿಮೆ ಮಾತನ್ನವನಲ್ಲ ಆದರೆ ಹೇಳ್ತಾ ಹೇಳ್ತಾ ಅವನು ಕಡೆ ಸಿಕ್ಕಾಕ್ಕೊಬಿಟ್ಟ ಯಾಗ ಶ್ರೇಷ್ಠ ಅಂತ ಹೇಳಿದ್ದಿದ್ರೆ ಅವನಿಗೆ ಮರ್ಯಾದೆ ಉಳಿತಾ ಇತ್ತು ಉಳಿದ ರಾಜರುಗಳನ್ನು ಬಾಯಿಗೆ ಬಂದಾಗ ಹೊಗಳದ ಎಷ್ಟೊಂದು ಹೊಗಳ್ಬಿಟ್ಟಿದೆ ಗೊತ್ತಾ ಅವನು ಉಳಿದವರನ್ನು ಆದರೆ ಯಾಗವನ್ನು ಇಷ್ಟು ಜರಡು ಅಂತ ಕರೆದದ್ದು ಹಾಗೆ ಕೃಷ್ಣನನ್ನು ತೀರ ಕೀಳು ಎಂಬಂತೆ ಸಾಮಾನ್ಯವಾಗಿ ತುಂಬ ವೀರನಾದವನನ್ನು ಏನೋ ಪರವಾಗಿಲ್ಲ ಅಂತ ಹೇಳಿದರೆ ಚಿಂತೆ ಇಲ್ಲ ಆದರೆ ಪ್ರಯೋಜನ ಕಳಪೆ ಅವನು ಅಜ್ಞಾನಿ ಅವನು ಅಯೋಗ್ಯ ಅವನು ಇದು ಅರ್ಹನಲ್ಲ ಅಂತ ಹೇಳೋದು ಆ ರಾಜ್ಯಸಭೆಗೆ ಅವಮಾನ ಮಾಡಿದಂತಾಗುತ್ತಲ್ವಾ ಆಯ್ಕೆ ಮಾಡಿದವರ ವಿವೇಕವನ್ನು ಪ್ರಶ್ನೆ ಮಾಡಿದಂತಾಗತ್ತಲ್ವ ಆದ್ದರಿಂದ ಇವುಗಳನ್ನೆಲ್ಲ ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ ಅನ್ನೋ ಮಾತನ್ನು ಅವನು ಇಲ್ಲಿ ಹೇಳ್ತಾ ಇದ್ದಾನೆ ಕುಮಾರವ್ಯಾಸ ಭಾರತದ ಸಭಾಪರ್ವದ ಎಂಟನೆಯ ಸಂಧಿಯ ಐವತ್ತನೆಯ ಪದ್ಯದಲ್ಲಿ ಭೀಷ್ಮರ ಈ ವಿಚಾರ ಲಹರಿ ಪ್ರಕಟವಾಗಿದೆ ಏನ ಹೇಳುವುದು ಧರ್ಮತತ್ವ ನಿಧಾನದಲ್ಲಿ ಮುನಿಮುಖ್ಯರಿವರು ಅಜ್ಞಾನಿಗಳು ಶಿಶುಪಾಲ ತತ್ವಜ್ಞಾನ ಪಂಡಿತನು ಏನ ಹೇಳುವುದು ಧರ್ಮತತ್ವ ನಿಧಾನದಲ್ಲಿ ಮುಖ್ಯರಿವರು ಅಜ್ಞಾನಿಗಳು ಶಿಶುಪಾಲ ತತ್ವಜ್ಞಾನ ಪಂಡಿತನು ಆ ನಿಷಾಟರು ಮೆಚ್ಚರು ಅಗ್ಗದ ಭಾನು ರಶ್ಮಿಯನು ಆನಿಶಾಟರು ನಿಷಾಟರು ಮೆಚ್ಚರು ಅಗ್ಗದ ಭಾನು ರಶ್ಮಿಯನು ಅಂಧಕಾರ ಜ್ಞಾನ ನಿಷ್ಠರು ನಿಪುಣರು ಐಸಲೇ ಎಂದನಾ ಭೀಷ್ಮ ಕೇವಲ ಶಿಶುಪಾಲನನ್ನು ಆಡ್ಕೊಳ್ಳೋದಕ್ಕೆ ಈ ಮಾತು ಹೇಳ್ತಾ ಇದ್ದಾರೆ ಭೀಷ್ಮ ಅಂತ ನಾವು ತಿಳ್ಕೊಳ್ಬಾರ್ದು ಅವನಲ್ಲಿ ಏನಾಗಿದೆ ಅಂದರೆ ಧರ್ಮತತ್ವ ನಿಧಾನದಲ್ಲಿ ಮುನಿಮುಖ್ಯರಿವರು ಅಜ್ಞಾನಿಗಳು ಅಂತ ತಿಳ್ಕೊಂಬಿಟ್ಟಿದೆಯಾ ರಾಜರುಗಳನ್ನು ಮುನಿಗಳನ್ನು ಕೃಷ್ಣನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಆಕ್ಷೇಪಣೆ ಮಾಡ್ತಾ ಇದ್ದೀಯಾ ತತ್ವಜ್ಞಾನ ಪಂಡಿತ ಇವನು ಮಹಾ ಶಿಶುಪಾಲ ಮಹಾಶ್ರೇಷ್ಠ ಯೋಗ್ಯ ಅಂತ ತಿಳ್ಕೊಂಡಿದ್ದಾನಲ್ಲ ಇಷ್ಟೇ ಸಂಗತಿ ಆ ನಿಷಾಟರು ಮೆಚ್ಚರು ಅಗ್ಗದ ಭಾನು ರಶ್ಮಿಯನು ರಾಕ್ಷಸರಿಗೆ ಕತ್ತಲೆಯೇ ಪ್ರಿಯವಾದವರಿಗೆ ಸೂರ್ಯನ ಬೆಳಕು ಹಿಡಿಸೋದಿಲ್ಲ ಹಾಗೇನೆ ಇವನಿಗೆ ಏನೂ ಗೊತ್ತಿಲ್ಲ ಆದರೆ ಅಂತ ತಿಳ್ಕೊಂಡಿದ್ದಾನೆ ಅಂತೇಳಿ ಆಡ್ಕೊಳ್ತಾ ಇದ್ದಾನೆ